विश्वज्ञानी महान मानवतावादी शोषितर दनि संविधान शिल्पी डॉक्टर बी आर् अंबेडकर अवर 65ने महापरिनिब्बाण अंगवागी अत्यंत अर्थपूर्णवादंत कार्यक्रमवन्न रूपिसिदिरि अदु संविधान ओदु पुस्तक बिडगडे मत्तु जय भीम चलनचित्र प्रदर्शन कार्यक्रम डिसेंबर 6 ಇಡಿ ಭಾರತ ಮಾತ್ರ ಅಲ್ಲ ಇಡಿ ಜಗತ್ತು ಶೋಕ ಸಾಗರದಲ್ಲಿ ಮುಳುಗಿದಂತ ದಿನ ಆದರೆ ಭಾರತ ಬದಲಾದಂತ ಭಾರತ ಡಿಸೆಂಬರ್ 6 ಅನ್ನ ಸಂಭ್ರಮಿಸುವ ಹಂತಕ್ಕೆ ಹೋಗಿತ್ತು ಸ್ನೇಹಿತರೆ ಇವತ್ತು ಜೈ ಭೀಮ್ ಸಿನಿಮಾವನ್ನ ನೀವು ವೀಕ್ಷಣೆ ಮಾಡ್ತಾ ಇದೀರಿ ಯಾಕೆ ಈ ಸಿನಿಮಾಗೆ ಜೈ ಭೀಮ್ ಅಂತಿತ್ತು ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿಲ್ಲ ಎಲ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿಲ್ಲ ಎಲ್ಲೂ ಕೂಡ ಜೈ ಭೀಮ್ನ ಘೋಷಣೆ ಇಲ್ಲ ಎಲ್ಲೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಹೊಗಳಿಲ್ಲ ಅವರ ವಿಚಾರಧಾರೆಗಳನ್ನು ನೇರವಾಗಿ ಹೇಳಿಲ್ಲ ಆದರೂ ಕೂಡ ಈ ಸಿನಿಮಾಗೆ ಯಾಕೆ ಜೈ ಭೀಮ್ ಅಂತಿಟ್ಟು ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನು ಕಾಡ್ ಯಾಕೆ ಅಂತ ಅಂದ್ರೆ ಗೊತ್ತಾ ನಿಮಗೆ ಜೈ ಭೀಮ್ ಅನ್ನುವಂತ ಈ ಸಿನಿಮಾಗೆ ಹೆಸರು ಯಾಕೆ ಬಂತು ಅನ್ನೋದು ಏನಾದ್ರು ಬಗ್ಗೆ ತಿಳ್ಕೊಂಡಿದ್ದೀರಾ ಯಾಕೆ ಪ್ರಸ್ತುತ ಭಾರತದಲ್ಲಿ ಈ ಸಿನಿಮಾಗೆ ಜೈ ಭೀಮ್ ಅಂತ ಇಟ್ರು ಅಂದ್ರೆ ಜೈ ಭೀಮ್ ದೇಶ ಸ್ವಾತಂತ್ರ್ಯದ ಸಂಕೇತ ಜೈ ಭೀಮ್ ಸಮಾನತೆಯ ಸಂಕೇತ ಜೈ ಭೀಮ್ ಸಾಮಾಜಿಕ ನ್ಯಾಯದ ಸಂಕೇತ ಜೈ ಭೀಮ್ ಸಹೋದರತ್ವದ ಸಂಕೇತ ಆ ಐಡೆಂಟಿಟಿಗಳು ಈ ದೇಶದಲ್ಲಿ ಕಳೆದು ಹೋಗ್ತಾ ಇರುವಂತ ಆತಂಕ ಸೃಷ್ಟಿಯಾಗಿದೆಯಲ್ಲ ಆ ಕಾರಣಕ್ಕಾಗಿ ಜೈ ಭೀಮ್ ಅನ್ನುವಂತದ್ದು ಭೀಮ್ ಅನ್ನುವಂತದ್ದು ದೇಶದಲ್ಲಿ ಪ್ರವರ್ತಮಾನಕ್ಕೆ ಬರಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ನಾನು ನಿಮಗೆ ಹಲವು ಪ್ರಶ್ನೆಗಳನ್ನು ಕೇಳ್ತೇನೆ ನೀವು ವೇದಿಕೆ ಮೇಲೆ ಅಲ್ಲಿಂದಲೇ ಕೂತ್ಕೊಂಡು ಉತ್ತರವನ್ನು ಕೊಡಬೇಕು ಯಾಕಂದ್ರೆ ದೇಶ ಇವತ್ತು ಒಂದು ಹೊಸ ಸಂಘರ್ಷಕ್ಕೆ ಕಾರಣ ಆಗಿದೆ ಯಾವುದೋ ಸಂಘರ್ಷ ಅದು ಜೈ ಭೀಮ್ ಮತ್ತು ಜೈ ಶ್ರೀರಾಮ್ ಜೈ ಭೀಮ ಮತ್ತು ಜೈ ಶ್ರೀರಾಮ್ ನಡುವಿನ ಒಂದು ಸೈದ್ಧಾಂತಿಕವಾದಂತ ಸಂಘರ್ಷ ಈ ದೇಶದಲ್ಲಿ ಸೃಷ್ಟಿಯಾಗಿರೋ ಕಾರಣಕ್ಕಾಗಿ ಈ ಸಿನಿಮಾಗೆ ಜೈ ಭೀಮ್ ಅಂತ ಹೆಸರನ್ನ ಇಟ್ಟಿದ್ದಾರೆ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಈ ದೇಶದಲ್ಲಿ ಶೋಷಿತ ವರ್ಗ ದಮನಿತ ವರ್ಗ ಅಸ್ಪೃಶ್ಯ ವರ್ಗ ಬಹುಜನರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಹೋರಾಟ ಮಾಡಿದ್ದು ಜೈ ಭೀಮನೋ ಜೈ ಶ್ರೀರಾಮನೋ ಜೋರಾಗಿ ಹೇಳಬೇಕು ಈ ದೇಶ ದೇಶವಾಗಿ ಉಳಿಬೇಕು ಈ ದೇಶ ಜಾತ್ಯತೀತ ರಾಷ್ಟ್ರವಾಗಬೇಕು ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತೇಳಿ ಹೋರಾಟವನ್ನ ಮಾಡಿದವರು ಜೈ ಭೀಮನೋ ಜೈ ಶ್ರೀರಾಮನೋ ಈ ದೇಶದ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೇಕು ಮಹಿಳಾ ಸ್ವಾತಂತ್ರ್ಯ ಮಹಿಳಾ ಹಕ್ಕು ರಕ್ಷಣೆ ಆಗಬೇಕು ಎಲ್ಲರಂತೆ ಸಮಾನ ಅವಕಾಶಗಳು ಮಹಿಳೆಯರಿಗೂ ಸಿಗಬೇಕು ಅಂತ ಹೇಳಿ ಧ್ವನಿಯನ್ನೆತ್ತು ಹೋರಾಟವನ್ನ ಮಾಡಿದವರು ಜೈ ಭೀಮನೋ ಜೈ ಶ್ರೀರಾಮನೋ ಭಾರತವನ್ನ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಬೇಕು ಭಾರತೀಯರ ನಡುವೆ ಸೋದರತ್ವದ ಸಂಬಂಧವನ್ನ ಬೆಸಿಬೇಕು ಪ್ರತಿಯೊಬ್ಬರಿಗೂ ಜನಸಂಖ್ಯೆಯ ಆಧಾರದ ಮೇಲೆ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ದಲಿತರು ಶೋಷಿತರು ಸ್ವಾಭಿಮಾನದಿಂದ ಬದುಕಂಗಾಗಬೇಕು ಅಂತೇಳಿ ತಮ್ಮ ಜೀವಿತದ ಉದ್ದಕ್ಕೂ ಹೋರಾಟವನ್ನ ಮಾಡಿದಂತೆ ಅವರು ಕಣ್ಣೀರನ್ನ ಸುರಿಸಿದಂತೆವರು ಓದಿದವರು ಬರೆದವರು ಜೈ ಭೀಮನ ಜೈ ಶ್ರೀರಾಮನ ಈ ದೇಶಕ್ಕೆ ಬಹು ಭಾಷೆ ಬಹು ಧರ್ಮ ಬಹು ಸಂಸ್ಕೃತಿ
ಬಹು ಆಹಾರ ಪದ್ಧತಿ ಬಹು ಆಚಾರ ವಿಚಾರಗಳು ಬಹು ಭೌಗೋಳಿಕ ವ್ಯವಸ್ಥೆ ಇರುವಂತ ಈ ದೇಶಕ್ಕೆ ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಸಂವಿಧಾನವನ್ನ ಬರೆದು ಕೊಡುಗೆಯಾಗಿ ಕೊಟ್ಟವರು ಜೈ ಭೀಮನೋ ಶ್ರೀರಾಮನು ಇಷ್ಟೆಲ್ಲವೂ ಕೂಡ ಜೈ ಭೀಮ ಮಾಡಿರಬೇಕಾದ್ರೆ ಭಾರತೀಯರು ಯಾಕೆ ಜೈ ಶ್ರೀರಾಮ ಅಂತ ಕರೀಬೇಕು ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಇದೆ ಆ ಕಾರಣಕ್ಕಾಗಿನೇ ಈ ಸಿನಿಮಾದಲ್ಲಿ ಜೈ ಭೀಮ ಅಂತ ಹೆಸರನ್ನ ಮಾಡಿದಂತದ್ದು ಯಾಕೆ ಈ ಮಾತನ್ನ ನಿಮಗೆ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ ನಿಮಗೆಲ್ಲರೂ ಕೂಡ ಈಗ ಸಂವಿಧಾನ ಪುಸ್ತಕವನ್ನ ವಿತರಣೆ ಮಾಡಿದ್ರು ಆ ಸಂವಿಧಾನ ಪುಸ್ತಕವನ್ನ ವಿತರಣೆ ಮಾಡಬೇಕಾದ್ರೆ ನವೆಂಬರ್ 26 ನಮಗೆ ನಾವೇ ಸಂವಿಧಾನವನ್ನ ಸಮರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿ ನಿಮ್ಮ ಅಧ್ಯಕ್ಷರು ನಮಗೆ ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡಿದ್ರು ಅಂದ್ರೆ ಇಡೀ ಭಾರತ ನವೆಂಬರ್ 26 ದಿನದಂದು ಸಂಭ್ರಮದಿಂದ ಕುಣಿದಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಸಂಭ್ರಮದಿಂದ ಕುಣಿದಾಡಬೇಕಾಗಿತ್ತು ಭಾರತದ ಹುಟ್ಟು ಅವತ್ತಾಗಿದೆ ಅಂತ ಹೇಳಿ ಜನನ ಒಬ್ಬ ಒಂದು ಬರ್ತ್ಡೇ ಆದ್ರೆ ಒಂದು ಒಬ್ಬ ವ್ಯಕ್ತಿಯ ಬರ್ತ್ಡೇಗೆ ಹೇಗೆ ಸಂಭ್ರಮ ಪಡ್ತೀವೋ ಆ ರೀತಿ ಸಂಭ್ರಮ ಪಡಬೇಕಾದಂತ ಭಾರತದಲ್ಲಿ ನವೆಂಬರ್ 26 ಅನ್ನ ಮುಂಬೈ ಉಗ್ರರ ದಾಳಿ ಅನ್ನ ಪದದಲ್ಲಿ ನವೆಂಬರ್ 26 ಅನ್ನ ಕರಾಳ ದಿನ ಅಂತ ಹೇಳಿ ಘೋಷಣೆ ಮಾಡ್ತಲ್ಲ ಈ ದೇಶದ ಮನುವಾದಿ ವ್ಯವಸ್ಥೆ ಕೋಮುವಾದಿ ವ್ಯವಸ್ಥೆ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಜೈ ಭೀಮ್ ಅಂತ ಹೇಳಿ ಕರೀಬೇಕಾಗ್ತದೆ ಸ್ನೇಹಿತರೆ ಮುಂದುವರೆದು ಯಾವ ಡಿಸೆಂಬರ್ 6 ಅನ್ನ ಇಡೀ ದೇಶ ಶೋಕದಿಂದ ದುಃಖದಿಂದ ಆತ್ಮವಲೋಕನ ಮಾಡ್ಕೋಬೇಕಾಗಿತ್ತು ಆ ಡಿಸೆಂಬರ್ 6 ಅನ್ನ ಮತ್ತೆ ಅದೇ ಈ ದೇಶದ ಕೋಮುವಾದಿಗಳು ಮತ್ತು ಮನುವಾದಿ ವ್ಯವಸ್ಥೆಗಳು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತವೆ ಈ ಎರಡು ವ್ಯತ್ಯಾಸಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ದಿನವನ್ನ ಕರಾಳ ದಿನವನ್ನಾಗಿ ಆಚರಿಸೋದು ಕರಾಳ ದಿನವನ್ನಾಗಿ ಆಚರಿಸುವ ಡಿಸೆಂಬರ್ 6 ಅನ್ನ ಸಂಭ್ರಮದ ದಿನವನ್ನಾಗಿ ಆಚರಿಸುವ ವ್ಯವಸ್ಥೆ ಈ ದೇಶದಲ್ಲಿ ಬಂದಿದೆಯಲ್ಲ ಈಗ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಜೈ ಭೀಮ್ ಅನ್ನುವಂತ ಒಂದು ಹೋರಾಟದ ಒಳಗಡೆ ಬಂದಿದ್ದೇವೆ ಆ ಕಾರಣಕ್ಕಾಗಿ ನಾವು ಜೈ ಭೀಮ್ ಅನ್ನುವಂತ ಘೋಷಣೆಯನ್ನು ಹೇಳಬೇಕಾಗಿದೆ ಜೈ ಭೀಮ್ ಇಟ್ ಇಸ್ ನಾಟ್ ಜಸ್ಟ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಧ್ರುವರಾಜ್ ಸಾಹೇಬರು ಮಾತಾಡ್ಬೇಕಂತ ಹೇಳಿದ್ರು ವಿದ್ಯಾರ್ಥಿ ದಿಸೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನನ್ನ ಯುವಕರು ಧರ್ಮದ ಅಮಲಿನ ಅಫೀಮಿಗೆ ಬಲಿಯಾಗ್ತಾ ಇದ್ದಾರೆ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತು ಜಗತ್ತಿನ ಸರ್ವಶ್ರೇಷ್ಠ ತತ್ವಜ್ಞಾನಿ ಸಮಾಜವಾದಿ ರಾಜಕೀಯ ಮತ್ತು ಅರ್ಥಶಾಸ್ತ್ರಜ್ಞ ಕಾರ್ಲ್ ಮಾರ್ಕ್ಸ್ ಒಂದು ಮಾತನ್ನ ಹೇಳಿದ್ದಾರೆ ಧರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಜಗತ್ತಿನ ಅನೇಕ ವಿದ್ವಾಂಸರು ಧರ್ಮದ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ ಆದ್ರೆ ಕಾರ್ಲ್ ಮಾರ್ಕ್ಸ್ ಹೇಳಿದಾರಲ್ಲ ಧರ್ಮ ಅಂದ್ರೆ ಏನು ಅಂತೇಳಿ ಅದೊಂದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಧರ್ಮದ ಅಫೀಮು ಅಮಲಿನಿಂದ ಆಚೆ ಬರಕ್ ಸಾಧ್ಯ ಆಗ್ತದೆ ಅವ್ರು ಹೇಳ್ತಾರೆ ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಧರ್ಮ ಒಂದು ಅಮಲನ್ನ ಹುಟ್ಟು ಹಾಕುವ ಅಫೀಮು ದಲಿತ ಜನರ ನಿಟ್ಟುಸಿರು ನಿಷ್ಕರ್ಣ ವಿಶ್ವದ ಹೃದಯ ವಿಸ್ತಾರ ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ಧರ್ಮ ಅಂದ್ರೆ ಏನ್ ಗೊತ್ತೇನ್ರಿ ಅದೊಂದು ಅಫೀಮ್ ತರ ಈ ಕುಡ್ದವರು ಗಾಂಜಾ ಹೊಡೆದವರು ಡ್ರಗ್ಸ್ಗೆ ಅಡಿಕ್ಟ್ ಆದವರು ತಮ್ಗೆ ಏನ್ ತಮಗ್ ತಾವ್ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾವ ಕೃತ್ಯದಲ್ಲಿ ತೊಡಗಿದೀನಿ ಅಂತ ಗೊತ್ತಿಲ್ಲ ಯಾರ್ಗ ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಲ್ವಾ ಆತರ ಅಮಲಿನಲ್ಲಿ ಇರ್ತಾರಲ್ಲ ಹಾಗೆ ಧರ್ಮ ಆಗಿದೆಯಲ್ಲ ಅದು ಅಮಲು ಮತ್ತೆ ಅಫೀಮು ಈ ಧರ್ಮದ ಅಮಲು ಮತ್ತೆ ಅಫೀಮ್ಗೆ ನನ್ನ ಯುವ ಸಮುದಾಯ ಬಲಿಯಾದ್ರೆ ನೀವು ಕುಡಿತಕ್ಕೆ ಡ್ರಗ್ಸ್ಗೆ ಗಾಂಜಾಗೆ ಬಲಿಯಾದಷ್ಟೇ ಅಪಾಯ ಅನ್ನೋ ಮಾತನ್ನ ನಿನ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೇನೆ ದಲಿತರ ನಿಟ್ಟುಸಿರು ಧರ್ಮ ಅನ್ನೋ ಮಾತನ್ನ ಹೇಳ್ತಾರೆ ಯಾಕಂದ್ರೆ ಈ ಧರ್ಮದಲ್ಲಿ ಯಾರು ಈ ಧರ್ಮವನ್ನ ಶ್ರೇಷ್ಠ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಇದಾರಲ್ಲ ಆ ಮನುವಾದಿ ವ್ಯವಸ್ಥೆ ಪ್ರತಿಪಾದಿಸುವಂತ ಧರ್ಮದಲ್ಲಿ ದಲಿತರಿಗೆ ಶೋಷಿತರಿಗೆ ಬಹುಸಂಖ್ಯಾತರಿಗೆ ಸಮಾನತೆ ಇರಲಿಲ್ಲ ಸಮಾನ ಅವಕಾಶಗಳಿರಲಿಲ್ಲ ಮಾನವ ಹಕ್ಕುಗಳಂತೂ ರಕ್ಷಣೆನೆ ಆಗ್ತಿರ್ಲಿಲ್ಲ ಮನುಷ್ಯರನ್ನ ಮನುಷ್ಯ ರೀತಿ ಕಾಣುವಂತ ವ್ಯವಸ್ಥೆ ಈ ದೇಶದಲ್ಲಿ ಇರಲಿಲ್ಲ ನಮ್ಗೆ ನೋವಾಗುವಂತ ಸಂಗತಿ ಏನು ಅಂತಂದ್ರೆ ಬಾಬಾ ಸಾಹೇಬ್ರು ಬದುಕಿದ್ದು 65 ವರ್ಷ ಇವತ್ತು ನಾವು ಅವ್ರು ಸತ್ತು ಕೂಡ 65 ವರ್ಷ ಆಗಿದೆ ಏಪ್ರಿಲ್ 14ನೇ ತಾರೀಕು ನಾವು 130ನೇ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದೀವಿ ಕೇವಲ 130 ವರ್ಷಗಳ ಹಿಂದೆ
बाबा साहेब हुट्टोकिंत मोदलु भारत हेगित्तु बाबा साहेब हुट्टाद मेले भारत हेगित्तु बाबा साहेब संविधान बरोदक्किंत मोदलु संविधान भारत हेगित्तु ಮತ್ತು ಸಂವಿಧಾನವನ್ನ ಸಮರ್ಪಣೆ ಮಾಡಿದ 70 ವರ್ಷದ ನಂತರ ಭಾರತ ಹೇಗೆ ಬದಲಾಗಿದೆ ಅಂತ ಯೋಚನೆ ಮಾಡಿದ್ರೆ ಈ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಕೊಡುಗೆ ಅಪಾರವೋ ಅಥವಾ ಶ್ರೀರಾಮ ಕೊಟ್ಟಂತ ಕೊಡುಗೆ ಅಪಾರವೋ ಅನ್ನುವಂತದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸಂವಿಧಾನ ಕೊಟ್ಟಂತ ಕೊಡುಗೆ ಅಪಾರವೋ ಅಥವಾ ಧರ್ಮ ಗ್ರಂಥಗಳು ನಮಗೆ ಕೊಟ್ಟಿರುವಂತ ಕೊಡುಗೆಗಳು ಅಪಾರವೋ ಅಂತ ಗೊತ್ತಾಗುತ್ತೆ ಅವರು ಹೇಳ್ತಾ ಇದ್ರು ಟೆಂಪಲ್ಸ್ ಇದು ಸೆಂಟರ್ ಆಫ್ ಫೂಲ್ಸ್ ಅಂತ ಮೂರ್ಖರನ್ನ ಮೋಡ್ಡಿಗಳನ್ನು ಸೃಷ್ಟಿಸುವಂತ ಅಜ್ಞಾನಿಗಳನ್ನು ಸೃಷ್ಟಿಸುವಂತ ಕೇಂದ್ರಗಳು ದೇವಸ್ಥಾನವನ್ನ ಮಾತನ್ನ ಹೇಳಿದ್ರು ಇವತ್ತು ನೀವೆಲ್ಲ ಯೂನಿವರ್ಸಿಟಿಗೆ ಯಾಕೆ ಬಂದಿದ್ದೀರಿ ನಿಮ್ಮ ಊರಲ್ಲಿ ದೇವಸ್ಥಾನಗಳಿತ್ತಲ್ಲ ನಿಮ್ಮ ಊರುಗಳಲ್ಲಿ ಮಾದೇಶನ ಬೆಟ್ಟ ಇತ್ತಲ್ಲ ನಿಮ್ಮ ಊರುಗಳಲ್ಲಿ ಬೇರೆ ಇತರ ಎಲ್ಲಾ ಧರ್ಮದ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳಿತ್ತಲ್ಲ ನಿಮ್ಮನ್ನೆಲ್ಲ ನಿಮ್ಮ ಅಪ್ಪ ಅವ ಕರ್ಕೊಂಡಾಗ ಆ ದೇವಸ್ಥಾನಗಳಿಗೆ ಬಿಟ್ಬಿಡುವುದಾಗಿತ್ತಲ್ಲ ಯಾಕೆ ಇವತ್ತು ನೀವು ಯೂನಿವರ್ಸಿಟಿಗೆ ಬಂದಿದ್ದೀರಿ ಪದವಿಯನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಜ್ಞಾನ ಸಂಪಾದನೆ ಆಗುವಂತದ್ದು ಯೂನಿವರ್ಸಿಟಿಗಳಲ್ಲಿ ಶಾಲೆಗಳಲ್ಲೇ ವಿನ ದೇವಸ್ಥಾನಗಳಲ್ಲ ಅಲ್ಲ ಅನ್ನುವಂತದ್ದನ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದೇ ಹೇಳಿದ್ದಾರೆ ನಮಗೆ ಆದ್ರೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ನಾವು ಶಾಲೆಗಳು ಬೇಕು ಶಾಲೆಗಳನ್ನ ಕಟ್ಟಬೇಕು ಹಾಸ್ಟೆಲ್ಗಳನ್ನ ಕಟ್ಟಬೇಕು ಯೂನಿವರ್ಸಿಟಿಗಳನ್ನ ಕಟ್ಟಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ರೆ ಯಾರು ಈ ದೇಶವನ್ನ ನಿಜವಾಗ್ಲೂ ಪ್ರೀತಿಸೋರು ಈ ಸಂವಿಧಾನವನ್ನ ನಿಜವಾಗ್ಲೂ ಗೌರವಿಸೋರು ಮಾನವೀಯತೆಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತ ಜನರು ನಾವು ಯೂನಿವರ್ಸಿಟಿಗಳನ್ನ ಕಟ್ಟಬೇಕು ಶಾಲೆಗಳನ್ನ ಕಟ್ಟಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಇದಕ್ಕೆ ತದ್ವಿರುದ್ಧವಾಗಿರುವಂತ ಮನಸ್ಥಿತಿಗಳು ಮಂದಿರಗಳನ್ನ ಕಟ್ಟೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಆ ಕಾರಣಕ್ಕಾಗಿ ನಾನು ಹೇಳಿದ್ದು ಮಂದಿರಗಳು ಯಾವ ಸಂಕೇತ ಅಂತ ಹೇಳಿ ನಾನು ಇಲ್ಲಿ ಬರ್ತಾ ಓದ್ದೆ ನಾನು ನಾಲೆಡ್ಜ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ ಬಹುಶಃ ನನಗೆ ಇಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಕುವೆಂಪು ನನಗೆ ನೆನಪಾಗ್ತಾರೆ ಕುವೆಂಪು ಅವರು ಒಂದು ಮಾತನ್ನ ಹೇಳಿದ್ದಾರೆ ಮನುಷ್ಯ ಹುಟ್ಟಾಗ ಆತ ವಿಶ್ವಮಾನವಾಗಿರ್ತಾನೆ ಆತ ಬೆಳಿತ ಅಲ್ಪಮಾನವಾಗ್ಬಿಡ್ತಾನೆ ಅನ್ನೋ ಮಾತನ್ನ ಹೇಳ್ತಾನೆ ನೋಡು ಹುಟ್ಟಿದಾಗ ಅವನು ವಿಶ್ವಮಾನವ ಎಲ್ಲರಿಗೂ ಸಂಬಂಧಪಟ್ಟನು ಅವನು ಎಲ್ಲರನ್ನೂ ಪ್ರೀತಿಸುತ್ತಾನೆ ಆ ಹುಟ್ಟಿದ ಮಗುಗೆ ಅವನು ಯಾವ ಜಾತಿ ಯಾವ ಧರ್ಮ ಯಾವ ವರ್ಗ ಯಾವ ಲಿಂಗ ಏನು ಗೊತ್ತಿರಲ್ಲ ಅವನಿಗೆ ಅವನು ಶ್ರೀಮಂತನ ಬಡವನ ಏನು ಗೊತ್ತಿರಲ್ಲ ಅವನು ವಿಶ್ವಮಾನವನಾಗಿರ್ತಾನೆ ಆದ್ರೆ ಬೆಳಿತಾ 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 ಆತ ಅಲ್ಪಮಾನವ ಆಗುತ್ತಾನೆ ಈ ಅಲ್ಪಮಾನವಾಗ್ತಾನಲ್ಲ ಅವನ ಮತ್ತೊಮ್ಮೆ ವಿಶ್ವಮಾನವ ಮಾಡುವಂತ ಅಸ್ತ್ರ ಯಾವುದು ಅಂದ್ರೆ ಶಿಕ್ಷಣ ಅಂತ ಹೇಳಿ ಕುವೆಂಪು ಹೇಳಿದ್ದಾರೆ ಇಲ್ಲಿ ವಿಶ್ವಮಾನವರು ಸೃಷ್ಟಿ ಆಗಬೇಕೇ ವಿನ ಅಲ್ಪಮಾನವರು ಸೃಷ್ಟಿ ಆಗಬಾರದು ಒಂದು ವೇಳೆ ನೀವು ಯೂನಿವರ್ಸಿಟಿನ ಬಿಟ್ಟು ಹೋಗ್ಬೇಕಾದ್ರೆ ನೀವು ಅಲ್ಪಮಾನವಾಗಿ ಹೋದ್ರೆ ಶಿಕ್ಷಣಕ್ಕೆ ಯೂನಿವರ್ಸಿಟಿಗೆ ಮತ್ತೆ ಬಾಬಾ ಸಾಹೇಬರು ಕಂಡಂತ ಕನಸಿಗೆ ಅಥವಾ ಕುವೆಂಪು ಅವರ ಆಶಯಗಳಿಗೆ ಅದು ತದ್ವಿರುದ್ಧವಾಗಿರ್ತದೆ ಅನ್ನೋದು ಹೇಳಿ ನಾನು ಬಯಸ್ತಾನೆ ಕಡೆಯಾದಾಗ ಒಂದು ಮಾತನ್ನ ಹೇಳ್ತೀನಿ 15 ನಿಮಿಷ ಟೈಮ್ ಕೊಟ್ಟಿದ್ರು ನನಗೆ ಅದಕ್ಕೆ ನಾನು ಎಲ್ಲವನ್ನ ತುಂಡರಿಸಿದ್ದೇನೆ ಸರ್ ಬಹುಶಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬರೋಡಾ ಮಹಾರಾಜರು ಸ್ಕಾಲರ್ಶಿಪ್ ಕೊಡದೇ ಇದ್ದಿದ್ದೆ ಏನಾಗ್ತಿತ್ತು ಒಂದೇ ಒಂದು ಸ್ಕಾಲರ್ಶಿಪ್ನ ಋಣಕ್ಕೆ ಆ ಒಂದೇ ಒಂದು ಸ್ಕಾಲರ್ಶಿಪ್ ಈ ಜಗತ್ತಿಗೆ ಒಬ್ಬ ವಿಶ್ವ ಜ್ಞಾನಿಯನ್ನ ಕೊಡೋ ಶಕ್ತಿ ಆ ಒಂದು ಸ್ಕಾಲರ್ಶಿಪ್ ಇದೆ ಅನ್ನೋದಾದ್ರೆ ನನ್ನ ಇಲ್ಲಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಸರ್ಕಾರ ಸ್ಕಾಲರ್ಶಿಪ್ ಫೆಲೋಶಿಪ್ ಹಾಸ್ಟೆಲ್ ವ್ಯವಸ್ಥೆ ಊಟದ ವ್ಯವಸ್ಥೆ ಸುಂದರವಾದಂತ ಕ್ಯಾಂಪಸ್ ಅನುಭವಿ ಉಪನ್ಯಾಸಕರು ರಕ್ಷಣೆ ಎಲ್ಲವನ್ನು ನಿಮಗೆ ಈ ಸರ್ಕಾರ ಈ ದೇಶಗಳು ನಿಮಗೆ ಕೊಟ್ಟಿದೆ ಇದನ್ನೆಲ್ಲ ಬಳಸ್ಕೊಂಡಂತ ನೀವು ಏನಾಗ್ಬೇಕು ನಾವು ಫ್ಲೆಕ್ಸ್ ನಲ್ಲಿ ಬಾಬಾ ಸಾಹೇಬ್ರ ಫೋಟೋ ಹಾಕಿ ಮತ್ತೆ ಹುಟ್ಟಿ ಬನ್ನಿ ಅಂದ್ರೆ ಖಂಡಿತ ಹುಟ್ಟು ಬರಲ್ಲ ಒಂದು ತಿಳ್ಕೊಬಿಡಿ ನಮ್ಮಿಂದ ಅಗಲಿರುವಂತ ಯಾವುದೇ ಗಣ್ಯರು ಯಾರೇ ಮಹಾತ್ಮರು ಯಾರೇ ದಾರ್ಶನಿಕರು ಸುಧಾರಕರು ಯಾರು ಮತ್ತೆ ಹುಟ್ಟು ಬರಲ್ಲ ಆದ್ರೆ ಅವರು ನಮಗೆ ಹಾಕೊಟ್ಟಿರೋ ದಾರಿ ಇದೆಯಲ್ಲ ಆ ದಾರಿಲಿ ನಾವು ನಡಿಬೇಕೇ ವಿನ ಮತ್ತೆ ಹುಟ್ಟು ಬನ್ನಿ ಅಂತ ನಾವು ಕೈ ಕುಟ್ಕೊಂಡು ಮತ್ತೆ ಅಂತ ಹುಟ್ಟು ಬರಲಿ ಅಂತ ಕೂರಕ್ಕಲ್ಲ ನಾವಿರೋದು ಅವ್ರು ನಮ್ಗೆ ಆಲ್ರೆಡಿ ನಮ್ಗೊಂದು ಮಾರ್ಗವನ್ನ ಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಾವು ಹೋಗೋದಕ್ಕೆ ನಮ್ಗೆ ಸಾಕಷ್ಟು ಅವಕಾಶಗಳಿದೆ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಅಂಬೇಡ್ಕರ್ ನಮ್ಗೆಲ್ಲರಿಗೂ ಕೂಡ ದೊಡ್ಡ ಆದರ್ಶ ಆಗ್ತಾರೆ ಅವರು ಫಾರಿನ್ ಅಲ್ಲಿ ಓದ್ಕೊಂಡು ಭಾರತಕ್ಕೆ ಬರ್ತಾರೆ ಇವತ್ತೆಲ್ಲ ಫಾರಿನ್ ಹೋದವರು ವಾಪಸ್ ಬಂದಾಗ ಏನೇನ್ ತಗೋಬರ್ತಾರೆ ಹೇಳಿ ಸ್ಕಾಚ್ ಬಾಟ್ಲ್ ಲೇಟರ್ ಫ್ರೆಂಡ್ಸ್ಗೆ ಫಾರಿನ್ ಹೋಗಿದ್ದೀನಿ ಬಂದಿದ್ದೀನಿ ಫಾರಿನಿಂದ ಒಳ್ಳೆ ಡ್ರಿಂಕ್ಸ್ ಬಾಟ್ಲ್ ತಂದಿದ್ದೀನಿ ನಿನಗೆ ಹೆಂಡತಿ ಮಕ್ಕಳಿಗೆ ಚಿನ್ನ ತಂದಿದ್ದೀನಿ ಹಣ ತಂದಿದ್ದೀನಿ ಫ್ರೆಂಡ್ಸ್ಗಳಿಗೆ ಒಳ್ಳೆ ಡ್ರಿಂಕ್ಸ್ ತಂದಿದ್ದೀನಿ
ಇತರರಿಗೆ ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ತಾರೆ. ಫಾರಿನ್ ನಲ್ಲಿದ್ದಂತ ಅಂಬೇಡ್ಕರ್ ಇದು ಯಾವುದು ತರಲ್ಲ, ಅವ್ರಿಗೂ ಮಕ್ಕಳಿದ್ರು, ಅವ್ರಿಗೂ ಹೆಂಡತಿ ಇದ್ರು, ಅವ್ರಿಗೂ ಸ್ನೇಹಿತರಿದ್ರು. ಆದ್ರೆ ಅವರು ಭಾರತಕ್ಕೆ ಬರಬೇಕಾದ್ರೆ ಅವ್ರು ತಂದದ್ದು 15,000 ಪುಸ್ತಕಗಳನ್ನ ತರ್ತಾರೆ, ಇದು ಯಾವುದು ತರಲ್ಲ. ಆ ಪುಸ್ತಕ ಅದು ನಿಮ್ಗೆ ಆದರ್ಶ ಆಗಬೇಕು. ಅವ್ರು ಎಂದೂ ಸಹ ಅವರಿಗಾಗಿ ಪ್ರತಿಭಟನೆಯನ್ನ ಮಾಡಿದವರಲ್ಲ, ಅವರ ಸ್ವಾರ್ಥಕ್ಕಾಗಿ ಪ್ರತಿಭಟನೆಯನ್ನ ಮಾಡಿದವರಲ್ಲ. ನೋಡಿ, ಅವ್ರು ಚುನಾವಣೆಗೆ ನಿಲ್ತಾರೆ, ಚುನಾವಣೆ ನಿಂತಾಗ ಒಂದು ವಿದ್ಯಾರ್ಥಿ ಸಮೂಹನೇ ಹೋಗ್ತದೆ, ನಾವು ನಿಮ್ಮ ಪರವಾಗಿ ಅಭಿಮಾನದಿಂದ ಕ್ಯಾನ್ವಾಸ್ ಮಾಡ್ತೀವಿ ಸರ್ ಅನ್ನೋ ಮಾತು ಹೇಳ್ತಾರೆ. ಬೇರೆಯವರಾಗಿದ್ರೆ ಓ ಹುಡುಗರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಬಳಸ್ಕೋಬೋದಾಗಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಅಂತ ಒಂದೇ ಒಂದು ಮಾತು, ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗಿ ಇರಬೇಕು. ನೀವು ಸ್ಟೂಡೆಂಟ್ಸ್ ಶುಡ್ ಬಿ ಲೈಕ್ ಎ ಸ್ಟೂಡೆಂಟ್ಸ್. ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನೀವು ದಯಮಾಡಿ ವಿಷಯದ ಹಿಂದೆ ಬಿಡಿ. ನೀವು ತೆಗೆದುಕೊಂಡಿರುವಂತಹ ವಿಷಯಗಳಿದಾವಲ್ಲ, ಆ ವಿಷಯದ ಹಿಂದೆ ಬಿಡಿ. ನಿಮ್ಮ ಓದೋದ್ರಲ್ಲಿ ಶ್ರದ್ಧೆ ಇರಲಿ, ಜಾಗೃತಿ ಇರಲಿ, ಅದನ್ನ ಬಿಟ್ಟು ನೀವು ಶಿಕ್ಷಣವನ್ನ ಬಿಟ್ಟು ಇನ್ಯಾವುದೇ ಹಿಂದೆ ಬಿದ್ರು, ಇನ್ಯಾವುದೇ ರಾಜಕಾರಣಿಗಳ ಹಿಂದೆ ಬಿದ್ರು, ನಿಮ್ಮ ಬದುಕು ಉದ್ಧಾರ ಆಗಲ್ಲ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತುಂಬಾ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಬ್ಲಮ್ ಇದೆ ಅದು ನಮ್ಮ ಹುಡುಗರಿಗೆ. ನೋಡಿ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಜನ ಸ್ನೇಹಿತರು ಮಾಡ್ಕೋಬೋದಾಗಿತ್ತು. ಅವರು ಬಾಲ್ಯದಲ್ಲೂ ಕೂಡ ಅವ್ರು ಗೆಳೆಯಿರೋ ಪುಸ್ತಕ ಆಗಿತ್ತು, ಅವ್ರ ಬದುಕಿನಲ್ಲಿ ಬೆಳಿಬೇಕಾದ್ರೂ ಅವ್ರು ಗೆಳೆಯರು ಪುಸ್ತಕ ಆಗಿತ್ತು. ಅವರು ಪುಸ್ತಕವನ್ನ ಪ್ರೀತಿ ಮಾಡಿದಷ್ಟು ಯಾರನ್ನೂ ಪ್ರೀತಿ ಮಾಡಲಿಲ್ಲ. ಅವ್ರು ಎಷ್ಟು ಪುಸ್ತಕವನ್ನ ಪ್ರೀತಿ ಮಾಡಿದ್ರು ಅಂದ್ರೆ ಸಾಯ್ಬೇಕಾದ್ರೂ ಕೂಡ ಪುಸ್ತಕದ ನಡುವೆ ಸತ್ತೋಗ್ತಾರೆ ಕಣ್ರಿ. ಅವ್ರು ಕಡೆಯದಾಗಿ ಬರಿತಾ ಬರಿತಾ ಸತ್ತೋಗ್ತಾರೆ, ಮಾತಾಡ್ತಾ ಸತ್ತೋಗ್ತಾರೆ, ಅವ್ರು ಪುಸ್ತಕದ ನಡುವೆ ಸತ್ತೋಗ್ತಾರೆ, ಅಷ್ಟು ಪುಸ್ತಕವನ್ನ ಪ್ರೀತಿ ಮಾಡ್ತಿದ್ದಂಥವ್ರು. ಆದ್ರೆ ಇವತ್ತು ಇಡೀ ಜಗತ್ತು ಅವ್ರನ್ನ ವಿಶ್ವಜ್ಞಾನಿ ಅಂತೇಳಿ ಕರೆದ್ರು, ಬೇರೆಯವ್ರು ಯಾಕೆ ಕರೀಲಿಲ್ಲ? ನಾಲೆಡ್ಜ್ಗೆ ಈ ದೇಶದಲ್ಲಿ ಇರುವಂತ ಒಂದು ಬಹುದೊಡ್ಡ ವ್ಯಾಲ್ಯೂ. ಇವತ್ತು ದಿಸ್ ಇಸ್ ಅ ನಾಲೆಡ್ಜ್ ಬೇಸ್ ವರ್ಲ್ಡ್. ನಿಮ್ಮ ನಾಲೆಡ್ಜ್ ಮಾತ್ರ ನಿಮ್ಗೆ ಗೌರವ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಜ್ಞಾನಕ್ಕೆ ಮಾತ್ರ ಅವಕಾಶ, ಧರ್ಮಕ್ಕೆ ಅವಕಾಶ ಇಲ್ಲ, ಅಜ್ಞಾನಕ್ಕೆ ಅವಕಾಶ ಇಲ್ಲ, ಮೌಢ್ಯಕ್ಕೆ ಅವಕಾಶ ಇಲ್ಲ. ಜ್ಞಾನ ಮತ್ತು ವಿಜ್ಞಾನ ಎರಡು ಮಾತ್ರ ನಿಮ್ಮ ಬದುಕನ್ನು ಅಸಂಗೊಳಿಸುತ್ತೆ. ಕಡೆಯದಾಗ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಂಬೇಡ್ಕರ್ ಅವರಂತಹ ಬಹುದೊಡ್ಡ ದೇಶಭಕ್ತ ಇನ್ನೊಬ್ರಿಗಿಲ್ಲ. ಅಂಬೇಡ್ಕರ್ ಅವ್ರನ್ನ ವಾದಗಳನ್ನ ಪ್ರತಿಪಾದಿಸೋರು, ಸಂವಿಧಾನವನ್ನ ಇಷ್ಟಪಡಂತವ್ರ ಬಗ್ಗೆ ದೇಶ ದ್ರೋಹಿಗಳಂತ ಹೇಳಿ ಹಣ ಪಟ್ಟಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಗಳನ್ನ ಪ್ರಶ್ನೆ ಮಾಡುವಂತ, ಅನ್ಯಾಯವನ್ನ ಪ್ರಶ್ನೆ ಮಾಡುವಂತ, ಜನ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ, ಜನಸಾಮಾನ್ಯ ವಿರೋಧಿ ಕಾನೂನುಗಳನ್ನ ವಿರೋಧ ಮಾಡುವಂತವ್ರನ್ನ ರಾಷ್ಟ್ರದ್ರೋಹಿಗಳು, ದೇಶ ದ್ರೋಹಿಗಳಂತ ಬಿಂಬಿಸುವಂತ ಪ್ರಶ್ನೆ ಆಗ್ತಾ ಇದೆ. ಆದ್ರೆ ಅಂಬೇಡ್ಕರ್ ಭಾರತ ಕುರಿತು ಒಂದು ಮಾತನ್ನು ಹೇಳಿದ್ದಾರೆ ಕಣ್ರಿ. ಅದನ್ನ ಅದು ನಾವು ಯಾರಿಂದನು ಕೂಡ ಉಸಿ ದೇಶಭಕ್ತರಿಂದ ನಾನು ಎಲ್ಲೂ ಕೂಡ ಚರಿತ್ರೆಯಲ್ಲಿ ಓದಲಿಲ್ಲ. ಅವ್ರು ಕೇಳ್ತಾರೆ, ಈ ಭಾರತ ನಿಮ್ಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದೆಯಲ್ಲ, ಈ ಭಾರತ ನಿನ್ನ ಜನಾಂಗವನ್ನ ಪ್ರಾಣಿಗಳ ತರಿಟ್ಟಿತ್ತಲ್ಲ, ಈ ಭಾರತ ಈ ಜನಾಂಗವನ್ನ ಅನ್ನ ಕಿತ್ಕೊತ್ತು, ಅಕ್ಷರ ಕಿತ್ಕೊತ್ತು, ಅವಕಾಶಗಳನ್ನ ಕಿತ್ಕೊತ್ತು, ಅಧಿಕಾರವನ್ನ ಕಿತ್ಕೊತ್ತು, ಅಸಮಾನತೆಯ ಕೊಚ್ಚೆ ಗುಂಡಿಲಿ ಬದುಕಬೇಕಾದಂತ ಸ್ಥಿತಿ ಈ ಜನಕ್ಕೆ ನಿರ್ಮಾಣ ಆಯ್ತು. ಈ ದೇಶದಲ್ಲಿ ಯಾಕಿರ್ತೀರಿ, ಬಂದ್ಬಿಡಿ, ನೀವು ಕೂಡ ಪ್ರತ್ಯೇಕವಾದ ರಾಷ್ಟ್ರ ಕೇಳಿ, ಅದನ್ನ ನಾನು ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ಗೆ ರಾಜಕೀಯ ಅಧಿಕಾರದ ಆಸೆ ಇದ್ದಿದ್ರೆ ಮೌಂಟ್ ಬ್ಯಾಟನ್ ಏನು ಪಾಕಿಸ್ತಾನ ಮತ್ತೆ ಭಾರತವನ್ನ ವಿಭಜನೆ ಮಾಡಿರಲ್ಲ, ಆ ಟೈಮಲ್ಲಿ ದಲಿತರಿಗೊಂದು ಸಪರೇಟ್ ರಾಷ್ಟ್ರ ಕೊಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅಂಬೇಡ್ಕರ್ ಏನಂತಾರೆ ಗೊತ್ತಾ, ಇವತ್ತು ನಾನಾಗಿದ್ದಿದ್ರೆ ಅಥವಾ ಬೇರೆಯವರಾಗಿದ್ದಿದ್ರೆ ಒಳ್ಳೇದಾಯ್ತಪ್ಪ ಅಂತೇಳಿ ಇಸ್ಕೊಬಿಡ್ತಿದ್ವಿ. ಬಾಬಾ ಸಾಹೇಬ್ರು ಬದುಕಿರೋವರೆಗೂ ದಲಿತ ಭಾರತದ ಪ್ರಧಾನಮಂತ್ರಿ ಆಗಿರ್ತಿದ್ರು. ಆದ್ರೆ ಬಾಬಾ ಸಾಹೇಬ್ ಹೇಳಿದ ಒಂದೇ ಒಂದ್ ಮಾತು, ನಾನು ಈ ದೇಶದೊಳಗಡೆ ಅಂತ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ, ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡ್ತಾ ಇದ್ದೇನೆ ನಿಜ, ಮಾನವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇನೆ ನಿಜ. ಆದ್ರೆ ನಾನು ಎಂದಿಗೂ ಕೂಡ ದೇಶದ್ರೋಹಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ದೇಶ ಇಬ್ಬಾಗ ಬಿಡೋದಿಲ್ಲ. ಫಸ್ಟ್ಲಿ ಅಂಡ್ ಲಾಸ್ಟ್ಲಿ ಐ ಆಮ್ ಇಂಡಿಯನ್ ಅನ್ನೋ ಮಾತನ್ನ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅದಕ್ಕಿಂತ ಒಬ್ಬ ದೊಡ್ಡ ದೇಶಭಕ್ತ ಯಾರಿಗೆ ಸಾಧ್ಯ? ಹಾಗೇನೆ ಅವರು ಇನ್ನೊಂದು ಬಹುದೊಡ್ಡ ಜೀವನ ಬಹುದೊಡ್ಡ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯಲ್ಲ ಅನ್ನೋ ಮಾತನ್ನ ಹೇಳಿ ಅದನ್ನ ಸಾಕಾರಗೊಳಿಸುತ್ತಾರೆ ಅವರು. ಯಾಕಂತಂದ್ರೆ ಬುದ್ಧಿಸಂ ಮತ್ತೆ ಅದರ ಐಡಿಯಾಲಜಿ, ಬುದ್ಧನ ತತ್ವಾದರ್ಶಗಳು, ಸಿದ್ಧಾಂತ ವೈಜ್ಞಾನಿಕ ತಲಹದಿ ಮೇಲೆ ಇರೋ ಕಾರಣಕ್ಕಾಗೇನೆ ಇಡೀ ಜಗತ್ತು ಇವತ್ತು ಬುದ್ಧನ ಬಗ್ಗೆ ಮಾತಾಡ್ತಾ ಇರೋದು. ನೋಡಿ, ಭಾರತದಲ್ಲಿ ನಮ್ಮ ದೇಶವನ್ನು ಆಳ್ತಿರೋರು ಜೈ ಶ್ರೀರಾಮ ಅಂತಾರೆ, ಆದ್ರೆ ಫಾರಿನ್ ಗಲ್ಲಿ ಹೋಗ್ತಾ ಇದ್ದಂಗೆ ನೀವು ಎಲ್ಲಿಂದ ಬಂದ್ರಿ ಅಂದ್ರೆ ಐ ಕಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ. ಅಪ್ಪಿ ತಪ್ಪಿ ಅವರೇನಾದ್ರು ಐ ಕಮ್ ಫ್ರಮ್ ಲ್ಯಾಂಡ್ ಆಫ್ ಶ್ರೀರಾಮ ಅಂದ್ರೆ ಗೇಟ್ ಪಾಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಶ್ರೀರಾಮ
ಭಾರತ ದಾಟಿ ಆಚೆಗೆ ಒಂದು ಕಿಲೋಮೀಟರ್ ಯಾರಿಗೂ ಗೊತ್ತಿಲ್ಲ ಆದರೆ ಅಂಬೇಡ್ಕರ್ ಇಡೀ ವಿಶ್ವಕ್ಕೆ ಗೊತ್ತಿದ್ದಾರೆ ಅನ್ನುವಂತ ಮಾತನ್ನ ಬರಾಕ್ ಒಬಾಮಾ ಅವರ ವಿಚಾರದಲ್ಲಿ ಮಾತಾಡ್ತಾ ಹೇಳಿದ್ರು ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಈ ಜಗತ್ತು ವಿಜ್ಞಾನದ ಜಗತ್ತು ಜ್ಞಾನದ ಜಗತ್ತು ಜ್ಞಾನ ದೇಗುಲಕ್ಕೆ ಬಂದಿದ್ದೀರಿ ವಿಜ್ಞಾನದ ತಳಹದಿ ಮೇಲೆ ನಿಮ್ಮ ಚಿಂತನೆಗಳಿರಲಿ ಜ್ಞಾನ ಸಂಪಾದನೆ ಕಡೆಗೆ ನಿಮ್ಮ ಆಸಕ್ತಿ ಇರಲಿ ಇಲ್ಲಿಂದ ನೀವು ಹೊರಗಡೆ ಹೋಗಬೇಕಾದ್ರೆ ನೀವು ಅಲ್ಪಮಾನವರಾಗಿ ಯಾರು ಹೊರಗಡೆ ಬಂದಿದ್ದೀರಿ ನೀವೆಲ್ಲರೂ ಕೂಡ ವಿಶ್ವಮಾನವರಾಗಿ ವಿಶ್ವವಿದ್ಯಾಲಯದಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ